Namaste, hello everyone. In this video, I'll be discussing a problem on gratuity. What is gratuity? What is gratuity? Gratuity andre eno? Gratuity is nothing but the lump sum amount paid by the employer to the employee at the time of retirement. ತುಂಬ ವರ್ಷಗಳ ಕಾಲ ಸರ್ವಿಸ್ ಮಾಡಿ ರಿಟೈರ್ ಆಗಬೇಕಾದ್ರೆ ಎಂಪ್ಲಾಯರ್ ಎಂಪ್ಲಾಯಿಗೆ ದೊಡ್ಡ ಮೊತ್ತವನ್ನು ಕೊಡ್ಬೋದು. ಅದನ್ನು ಏನಂತ ಹೇಳ್ತೀವಿ ನಾವು? ಗ್ರ್ಯಾಚುಯಿಟಿ ಅಂತ ಹೇಳ್ತೇವೆ. ಆ್ಯಂಡ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಗ್ರ್ಯಾಚುಯಿಟ್ ಈಸ್ ಪಾರ್ಷಿಯಲಿ ಟ್ಯಾಕ್ಸಬಲ್. ಇದು ಫುಲ್ಲಿ ಎಕ್ಸಂಪ್ಷನ್ ಅಲ್ಲ, ಫುಲ್ಲಿ ಟ್ಯಾಕ್ಸಬಲ್ ಅಲ್ಲ, ಇಟ್ ಈಸ್ ಪಾರ್ಷಿಯಲಿ ಟ್ಯಾಕ್ಸಬಲ್. ಸೊ ಹೌ ಮಚ್ ಇಸ್ ಟ್ಯಾಕ್ಸಬಲ್ ಆ್ಯಂಡ್ ಹೌ ಮಚ್ ಇಸ್ ಎಕ್ಸಂಪ್ಟ್, ವಿ ಕ್ಯಾಲ್ಕುಲೇಟ್ ಇಟ್ ಬೇಸ್ಡ್ ಆನ್ ದ ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್ಸ್. ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್ಸಲ್ಲಿ ಒಂದು ಪ್ರೊಸೀಜರ್ ಹೇಳಿದ್ದಾರೆ, ಆ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಮಾಡ್ತೇವೆ ಎಷ್ಟು ಟ್ಯಾಕ್ಸಬಲ್ ಮತ್ತು ಎಷ್ಟು ಎಕ್ಸಂಪ್ಷನ್ ಅಂತ. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ದ ಎಕ್ಸಂಪ್ಷನ್ ಪೋರ್ಷನ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ವೆದರ್ ದ್ಯಾಟ್ ಪರ್ಟಿಕ್ಯುಲರ್ ಎಸ್ಎಸ್ಸಿ ಇಸ್ ಕವರ್ಡ್ ಅಂಡರ್ ದ ಗ್ರಾಚ್ಯುಟಿ ಆ್ಯಕ್ಟ್ ಆರ್ ನಾಟ್ ಕವರ್ಡ್ ಅಂಡರ್ ದ ಗ್ರಾಚ್ಯುಟಿ ಆ್ಯಕ್ಟ್. ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ಈಗ ಮಿಸ್ಟರ್ ಎಕ್ಸ್ ಅಂತ ತಗೊಂಡ್ರೆ, ಎಕ್ಸ್ ಯಾವಾಗ ರಿಟೈರ್ ಆಗಿದ್ದಾನೆ, ಅವನು ಸ್ಯಾಲರಿ ಎಷ್ಟಿತ್ತು ರಿಟೈರ್ ಆಗಬೇಕಾದ್ರೆ, ಅವನಿಗೆ ಗ್ರ್ಯಾಚುಯಿಟಿ ಎಷ್ಟು ಸಿಕ್ಕಿದೆ, ಇದೆಲ್ಲ ಕೊಟ್ಟಿರ್ತಾರೆ. ಮತ್ತೆ ಆ ಪ್ರಾಬ್ಲಮ್ ಅಲ್ಲಿ ಅವನು ಗ್ರ್ಯಾಚುಯಿಟಿ ಆ್ಯಕ್ಟಲ್ಲಿ ಕವರ್ ಆಗ್ತಾನಾ ಇಲ್ವಾ ಅಂತ ಕೊಟ್ಟಿರ್ತಾರೆ. ಅವನು ಒಂದು ಪಕ್ಷ ಗ್ರ್ಯಾಚುಯಿಟಿ ಆ್ಯಕ್ಟಲ್ಲಿ ಕವರ್ ಆಗಿದ್ರೆ ಸೊಲ್ಯೂಷನ್ ಸ್ವಲ್ಪ ಬೇರೆ ಇರ್ತದೆ. ನಾಟ್ ಕವರ್ಡ್ ಗ್ರ್ಯಾಚುಯಿಟಿ ಆ್ಯಕ್ಟ್ ಆದರೆ ಸೊಲ್ಯೂಷನ್ ಬೇರೆ ರೀತಿ ಆಗಿರ್ತದೆ. ಸೊ ಈ ಪ್ರಾಬ್ಲಮಲ್ಲಿ, ಈ ವಿಡಿಯೋದಲ್ಲಿ ನಾನು ಎರಡೂ ಕೇಸನ್ನು ತಗೊಳ್ತಾ ಇದ್ದೇನೆ. ಗ್ರ್ಯಾಚುಯಿಟಿ ಆ್ಯಕ್ಟಲ್ಲಿ ಕವರ್ ಆಗಿದ್ರೆ ಅವನು ಎಷ್ಟರ ಮೇಲೆ ಟ್ಯಾಕ್ಸ್ ಕೊಡಬೇಕಾಗ್ತದೆ, ಒಂದು ಪಕ್ಷ ಗ್ರ್ಯಾಚುಯಿಟಿ ಆ್ಯಕ್ಟಲ್ಲಿ ಕವರ್ ಆಗದೇ ಇದ್ದರೆ ಅವನು ಎಷ್ಟು ಅಮೌಂಟ್ ಮೇಲೆ ಟ್ಯಾಕ್ಸ್ ಕೊಡಬೇಕಾಗ್ತದೆ ಅಂತ. ಓಕೆ, ಲೆಟ್ ಮೀ ಗೋ ಥ್ರೂ ದ ಕ್ವಶನ್ ಫಸ್ಟ್. ಇನ್ ದ ಕ್ವಶನ್ ಇಟ್ ಈಸ್ ಗಿವನ್, ಮಿಸ್ಟರ್ ಆನಂದ್ ಶಂಕರ್ ಈಸ್ ರಿಟೈರ್ಡ್ ಫ್ರಾಮ್ ಸರ್ವಿಸ್ ಇನ್ ಮೈಸೂರ್ ಮಿನರಲ್ಸ್ ಲಿಮಿಟೆಡ್ ಆನ್ 31st December 2018. ಮಿಸ್ಟರ್ ಆನಂದ್ ಶಂಕರ್ ಈಸ್ ಎಸ್ಎಸ್ಸಿ, ರಿಟೈರ್ಡ್ ಫ್ರಾಮ್ ಸರ್ವಿಸ್. ಆ್ಯಂಡ್ ಆನ್ ವಿಚ್ ಡೇಟ್ ಈ ರಿಟೈರ್ಡ್? ಈ ರಿಟೈರ್ಡ್ ಆನ್ 31st December. ನೆಕ್ಸ್ಟ್ ಸೆಂಟೆನ್ಸ್, ಇನ್ ದ ನೆಕ್ಸ್ಟ್ ಸೆಂಟೆನ್ಸ್ ಇಟ್ ಈಸ್ ಗಿವನ್, ಹಿ ಹ್ಯಾಸ್ ಪುಟ್ ಇನ್ 33 years and 9 months ಆಫ್ ಸರ್ವಿಸ್. ಎಷ್ಟು ಸರ್ವಿಸ್ ಆಗಿದೆ ಅವನಿಗೆ? 33 years 9 months. ಈಗ ಕವರ್ಡ್ ಅಂಡರ್ ಗ್ರ್ಯಾಚುಯಿಟಿ ಆ್ಯಕ್ಟ್ ಆದರೆ ರೌಂಡ್ ಆಫ್ ಮಾಡ್ತೇವೆ. 33 years and 9 months, 9 months ಅಂದರೆ 6 months ಜಾಸ್ತಿ, ಹಾಫ್ ಇಯರ್ಗಿಂತ ಜಾಸ್ತಿ ಅಲ್ವಾ. ಸೊ 33 years 9 months ಇರೋದ್ರಿಂದ 34 years ಅಂತ ಮಾಡ್ತೇವೆ. ಅದೇ ಪ್ರಾಬ್ಲಮ್ ನಾಟ್ ಕವರ್ಡ್ ಅನ್ನೋ ಗ್ರ್ಯಾಚುಯಿಟಿ ಆಗಿದ್ದಾಗಿದ್ರೆ, ಆಗ ಅದು ಎಷ್ಟೇ ಚಿಲ್ಲರೆ ಇರಲಿ, ಫ್ರ್ಯಾಕ್ಷನ್ ಎಷ್ಟೇ ದೊಡ್ಡದಿರಲಿ, ಅದನ್ನು ಬಿಟ್ಟು ಬಿಡ್ತೇವೆ. ಅಂದರೆ ಎಷ್ಟು ವರ್ಷ ತೊಗೊಳ್ತೇವೆ ನಾವೀಗ? 33 years ತೊಗೊಳ್ತೇವೆ. ಸೊ ಕವರ್ಡ್ ಆದರೆ 34 years ಆಗ್ತದೆ, ನಾಟ್ ಕವರ್ಡ್ ಅಂಡರ್ ಆ್ಯಕ್ಟ್ ಆದರೆ 33 years ಆಗ್ತದೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ನೆಕ್ಸ್ಟ್, ಆನ್ ರಿಟೈರ್ಮೆಂಟ್ ಕಂಪನಿ ಪೇಯ್ಡ್ ಹಿಮ್ ಹಿಮ್ ಅ ಗ್ರ್ಯಾಚುಯಿಟಿ ಆಫ್ ಅಮಚ್ ಯೋ 3,25,000. ರಿಟೈರ್ ಆಗಬೇಕಾದ್ರೆ ಕಂಪನಿಯಿಂದ ಅವನಿಗೆ ಎಷ್ಟು ಗ್ರ್ಯಾಚುಯಿಟಿ ಸಿಕ್ಕಿದ್ರೆ? 3,25,000 ಗ್ರ್ಯಾಚುಯಿಟಿ ಸಿಕ್ಕಿದೆ. ನೆಕ್ಸ್ಟ್, ಈಸ್ ಮಂತ್ಲಿ ಸ್ಯಾಲರಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ವಾಸ್ ₹12,000, DA 3,000 ಆ್ಯಂಡ್ HRA 2,000. ರಿಟೈರ್ ಆಗಬೇಕಾದ್ರೆ ಅವನ ಸ್ಯಾಲರಿ ಎಷ್ಟಿತ್ತು, ಬೇಸಿಕ್ ಎಷ್ಟಿತ್ತು, DA ಎಷ್ಟಿತ್ತು, HRA ಯಾವಾಗಿಂದ ಅಂತೆ? 1/10/2012, ಸಿನ್ಸ್ 1/10/2012 ಅಲ್ಲಿಂದ ಅಷ್ಟೇ ಉಂಟು. ಸೊ ರಿಟೈರ್ ಆಗಬೇಕಾದ್ರೆ ಬೇಸಿಕ್ 12,000, DA 3,000, HRA 2,000. ಈಗ ಸ್ಯಾಲರಿ ಅಂದರೆ ಎಷ್ಟು ತಗೋಬೇಕು? ಕವರ್ಡ್ ಅಂಡರ್ ಆ್ಯಕ್ಟ್ ಆದರೆ ಸ್ಯಾಲರಿ ಅಂತ ಹೇಳಿದರೆ ಯಾವಾಗಲೂ ಬೇಸಿಕ್ ಪ್ಲಸ್ DA, ಅಂದರೆ 12,000 ಬೇಸಿಕ್, DA 3,000. ಮತ್ತು ಯಾವ ಮಂತಿನ ಸ್ಯಾಲರಿ ತಗೋಬೇಕು? ರಿಟೈರ್ ಆಗುವ ತಿಂಗಳಿದ್ದು. ಲಾಸ್ಟ್ ಅವ್ನು ರಿಟೈರ್ ಆಗುವಾಗ ಲಾಸ್ಟ್ ಅವನ ಕೈಗೆ ಸ್ಯಾಲರಿ ಸಿಗ್ತದಲ್ಲ ಅದು. ಸೊ ಸ್ಯಾಲರಿ ವಿ ಹ್ಯಾವ್ ಟು ಟೇಕ್, ಸ್ಯಾಲರಿ ಇನ್ಕ್ಲೂಡ್ಸ್ ಆಲ್ವೇಸ್ ಬೇಸಿಕ್ ಪ್ಲಸ್ DA. ಆ್ಯಂಡ್ ವಿಚ್ ಮಂತ್ ಸ್ಯಾಲರಿ ಹ್ಯಾವ್ ಟು ಟೇಕ್? ಎಟ್ ದ ಟೈಮ್ ಆಫ್ ರಿಟೈರ್ಮೆಂಟ್. ಓಕೆ, ಆ್ಯಂಡ್ find out the exempted portion of gratuity if he is covered under the act and not covered under the act. ಎರಡು ಕೇಸ್ ಕೊಟ್ಟಿದ್ದಾರೆ, ಎರಡು ರೀತಿ ಸಾಲ್ವ್ ಮಾಡಬೇಕು ನಾವೀಗ. ಕವರ್ಡ್ ಆದರೆ ಎಷ್ಟು ಟ್ಯಾಕ್ಸಬಲ್ ಆಗ್ತದೆ, ನಾಟ್ ಕವರ್ಡ್ ಆದರೆ ಎಷ್ಟು ಟ್ಯಾಕ್ಸಬಲ್ ಆಗ್ತದೆ ಅಂತ. ಓಕೆ, ಲೆಟ್ ಮೀ ಗೋ ಥ್ರೂ ದ ಸೊಲ್ಯೂಷನ್. ಯಾವ ಹಿಯರ್ ಇಟ್ ಈಸ್ ಗಿವನ್ ಕಂಪಿಟೇಷನ್ ಆಫ್ ಎಕ್ಸಂಪ್ಟೆಡ್ ಅಮೌಂಟ್ ಆಫ್ ಗ್ರ್ಯಾಚುಯಿಟಿ, ಇಲ್ಲಿ ಎಕ್ಸಂಪ್ಟೆಡ್ ಪೋರ್ಷನ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಟ್ಯಾಕ್ಸಬಲ್ ಮಾಡಲಿಕ್ಕೆ ಹೇಳಿದರೆ ನಾವು ಪ್ರಾಬ್ಲಮಲ್ಲಿ ಏನಾಗ್ತದೆ, ಕಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಅಮೌಂಟ್ ಆಫ್ ಗ್ರ್ಯಾಚುಯಿಟಿ ಅಂತ ಹೆಡಿಂಗ್ ಬರೆಯೋದು. ಎಕ್ಸಂಪ್ಟೆಡ್ ಪೋರ್ಷನನ್ನು ಫುಲ್ ಅಮೌಂಟಿಂದ ಲೆಸ್ ಮಾಡಿದರೆ ಟ್ಯಾಕ್ಸಬಲ್ ಅಮೌಂಟ್ ಸಿಗ್ತದೆ. ಒನ್ ಆ್ಯಂಡ್ ದ ಸೇಮ್. ಲೆಟ್ ಮೀ ಎಕ್ಸ್ಪ್ಲೇನ್ ದಟ್ ಇಟ್ ಎಂಡ್ ಆಫ್ ದಿಸ್. ಓಕೆ, ಎಸ್. ನಾವು ಹಿಯರ್ ಫಸ್ಟ್ ಲೆಟ್ ಅಸ್ ಟೇಕ್ ಇಫ್ ಈಸ್ ಕವರ್ಡ್, ಅವ್ನು ಗ್ರ್ಯಾಚುಯಿಟಿ ಆ್ಯಕ್ಟಲ್ಲಿ ಕವರ್ ಆಗಿದ್ರೆ ಎಷ್ಟಾಗ್ತದೆ ಅಂತ. ಓಕೆ, ಸೊ ಇಲ್ಲಿ ವಾಟ್ ಈಸ್ ದ ಗ್ರ್ಯಾಚುಯಿಟಿ ರಿಸೀವ್ಡ್ ಬೈ ಹಿಮ್ ಆಸ್ ಪರ್ ದ ಪ್ರಾಬ್ಲಮ್? ಇಟ್ ಈಸ್ ಅ ಮಚ್ 3,25,000, ರೈಟ್? ಡು ಯು ರಿಮೆಂಬರ್ ದ್ಯಾಟ್? 3,25,000 ಈಸ್ ಅ ಗ್ರ್ಯಾಚುಯಿಟಿ ರಿಸೀವ್ಡ್ ಬೈ ಹಿಮ್ ಲೆಸ್. ಅದರಲ್ಲಿ ಎಷ್ಟು ಎಕ್ಸಂಪ್ಷನ್ ಅಂದರೆ ಲೀಸ್ಟ್ ಆಫ್ ದ ಫಾಲೋವಿಂಗ್. ಮೂರು ಪಾಯಿಂಟ್ ತಗೊಳ್ಬೇಕು, ಮೂರರಲ್ಲಿ ಯಾವುದು ಕಡಿಮೆ ಅದು ಯಾವುದಲ್ಲಿ? ಮೂರು ಪಾಯಿಂಟ್, ಒಂದು ಪಾಯಿಂಟ್ ಸ್ಟ್ಯಾಚುಟರಿ ಲಿಮಿಟ್, ಮ್ಯಾಕ್ಸಿಮಮ್ ಲಿಮಿಟ್ ಆ್ಯಕ್ಟ್ನ ಪ್ರಕಾರ ದ ಮ್ಯಾಕ್ಸಿಮಮ್ ಒನ್ ಕೆನಾಟ್ ಅವೇಲ್ ಎನ್ ಎಕ್ಸಂಪ್ಷನ್ ಆಫ್ ಮೋರ್ ದ್ಯಾನ್ 20 ಲ್ಯಾಕ್ಸ್.
20 ಲಕ್ಷಕ್ಕಿಂತ ಜಾಸ್ತಿ ಎಕ್ಸೆಂಪ್ಷನ್ ಕೊಡಲಿಕ್ಕೆ ಇಲ್ಲ ಸ್ಟ್ಯಾಚುಟರಿ ಲಿಮಿಟ್. ಸೊ ಸಿ ದ ಫಸ್ಟ್ ಪಾಯಿಂಟ್, ವಾಟ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಗಿವನ್ ಇಯರ್? 20 lakhs, ರೈಟ್. ದ ಸೆಕೆಂಡ್ ಪಾಯಿಂಟ್ ಇಸ್ ದಟ್ ಆ್ಯಕ್ಚುಯಲ್ ಗ್ರ್ಯಾಚುಯಿಟಿ ರಿಸೀವ್ಡ್, ಅವನಿಗೆ ಎಷ್ಟು ಗ್ರ್ಯಾಚುಯಿಟಿ ಸಿಕ್ಕಿದೆಯಾ ಅದಕ್ಕಿಂತ ಜಾಸ್ತಿ ಎಕ್ಸೆಂಪ್ಷನ್ ಕೊಡ್ಲಿಕ್ಕೆ ಆಗ್ತದ, ಅವನಿಗೆ ಕನ್ಸೆಷನ್ ಕೊಡ್ಲಿಕ್ಕೆ ಆಗ್ತದ? ಇಲ್ಲ. ನಾವು ಟ್ಯಾಕ್ಸಬಲ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಸೊ ಅವನಿಗೆ 325,000 ಗ್ರ್ಯಾಚುಯಿಟಿ ಸಿಕ್ಕಿದ್ರೆ ಅಷ್ಟು ಮಾತ್ರ ಎಕ್ಸೆಂಪ್ಷನ್ ಕೊಡ್ಬೋದು, 400,000 ಎಕ್ಸೆಂಪ್ಷನ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಸೆಕೆಂಡ್ ಪಾಯಿಂಟ್ ಇಸ್ ಅಮೌಂಟ್ ಹಿಯರ್ ಇಟ್ ಈಸ್ 325,000. ದ ಥರ್ಡ್ ಪಾಯಿಂಟ್ ಇಸ್ ದಟ್ ಇಲ್ಲಿ ನಾವು ಈ ಈಸ್ ಕವರ್ಡ್ ಅಂಡರ್ ದ ಗ್ರ್ಯಾಚುಯಿಟಿ ಆ್ಯಕ್ಟ್ ಅಂತ ಅಂದ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಟು ಟೇಕ್ 15 days ಸ್ಯಾಲರಿ ಫಾರ್ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವೀಸ್ ಬೇಸ್ಡ್ ಆನ್ ದ ಸ್ಯಾಲರಿ ಲಾಸ್ಟ್ ಡ್ರಾನ್ ಬೈ ಹಿಮ್. ಲಾಸ್ಟ್ ಡ್ರಾನ್ ಮಾಡಿದ ಸ್ಯಾಲರಿ ಎಷ್ಟು ಅವನು? 12,000 ಬೇಸಿಕ್ ಇತ್ತು, ಕರೆಕ್ಟಾ? ನಾನು ಹೇಳಿದ್ದೇನೆ ಆಲ್ವೇಸ್ ಯು ಹ್ಯಾವ್ ಟು ಟೇಕ್ ಹೌ ವಾಟ್ ಇಯರ್? ಬೇಸಿಕ್ ಪ್ಲಸ್ ವಾಟ್? ಬಿ ಎ, ರೈಟ್. ಬೇಸಿಕ್ ಹೌ ಮಚ್ ಇನ್ ದ ಕ್ವಶನ್? 12,000. ಡಿ ಎ ಹೌ ಮಚ್ ಇಟ್ ವಾಸ್? 3,000. ಆ್ಯಂಡ್ ರಿಮೆಂಬರ್ ಒನ್ ಮೋರ್ ಪಾಯಿಂಟ್, ರಿಟೈರ್ ಆಗಬೇಕಾದ್ರೆ ಎಷ್ಟಿತ್ತು? ಪ್ರಾಬ್ಲಮಲ್ಲಿ ಯಾವುದು 2 ವರ್ಷ ಹಿಂದಿನ ಸ್ಯಾಲರಿ ಎಲ್ಲ ಕೊಟ್ಟಿರ್ತಾರೆ ಅದು ತೊಗೊಳ್ಳಿಕ್ಕಲ್ಲ, ಈ ಪ್ರಾಬ್ಲಮಲ್ಲಿ ಕ್ಲಿಯರ್ ಆಗಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ರಿಟೈರ್ ಆಗುವಾಗ ಎಷ್ಟಿತ್ತು ಅಂತ. ಸೊ 12,000 + 3,000, ಹೌ ಮಚ್ ಯು ಹ್ಯಾವ್ ಟು ಟೇಕ್ ಹಿಯರ್? ಸ್ಯಾಲರಿ ಆಸ್ ಹೌ ಮಚ್ ಹಿಯರ್? 15,000 ಯು ಹ್ಯಾವ್ ಟು ಟೇಕ್. ನಾವು ಆ 15 days ಸ್ಯಾಲರಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ವೆರಿ ಸಿಂಪಲ್ ಇಟ್ ಈಸ್. ಒಂದು ತಿಂಗಳ ಸ್ಯಾಲರಿ ಎಷ್ಟು? ಜಸ್ಟ್ ನಾವು ಕ್ಯಾಲ್ಕುಲೇಟೆಡ್ ಹೌ ಮಚ್ ಇಟ್ ಈಸ್? 15,000. ಜಸ್ಟ್ ಎ ಮಿನಿಟ್, ಇಟ್ ಈಸ್ ಹೌ ಮಚ್ ಹಿಯರ್? 15,000, ಕರೆಕ್ಟಾ? 15,000 ಡಿವೈಡೆಡ್ ಬೈ 26. ವೈ ಇಟ್ ಇಸ್ ಡಿವೈಡೆಡ್ ಬೈ 26? ಟೆಲ್ ಮೀ ವೈ ಇಟ್ ಇಸ್ 26? ಬಿಕಾಸ್ 1 month ಹ್ಯಾಸ್ 26 ವರ್ಕಿಂಗ್ ಡೇಸ್, 4 holidays ಬಿಟ್ಟರೆ ಸಂಡೇಸ್ ಅಲ್ಲ, 26 ವರ್ಕಿಂಗ್ ಡೇಸ್. ಸೊ ಡಿವೈಡೆಡ್ ಬೈ 26 ಮಾಡಿದರೆ ಒಂದು ದಿವಸದ ಸ್ಯಾಲರಿ ಸಿಕ್ಕಿತ್ತು ನಮಗೆ. ಎಷ್ಟು ದಿವಸ ಸ್ಯಾಲರಿ ತಗೋಬೇಕು ನಾವು? 15 days. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಂಟು 15,000 ಡಿವೈಡೆಡ್ ಬೈ 26 ಇಂಟು 15 ಫಾರ್ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್. ಎಷ್ಟು ಸರ್ವಿಸ್ ಆಗಿದೆ ಅದು? 33 years and 9 months. ರೌಂಡ್ ಆಫ್ ಮಾಡಬೇಕು, ಆ ಮಚ್ ಇಟ್ ಈಸ್? 34, ರೈಟ್. ಸೊ ಈ ಕ್ಯಾಲ್ಕುಲೇಷನ್ಗೆ ತೋರಿಸಿದ್ದಾರೆ ನೋಡಿ, ಇದರಲ್ಲಿ ನಾವು ಜಸ್ಟ್ ವಿ ಕ್ಯಾನ್ ಲುಕ್ ಎಟ್ ಹಿಯರ್ ಒನ್ ಆ್ಯಂಡ್ ದ ಸೇಮ್ ಹೌ ಮಚ್ ಇಸ್ ಅಮೌಂಟ್ ಯು ಹ್ಯಾವ್ ಗಾಟ್? 2,94,231. ಇದು ಮೂರರಲ್ಲಿ ಯಾವುದು ಕಡಿಮೆ ಯಾವುದು? ವಿಚ್ ಇಸ್ ದ ಲೋವೆಸ್ಟ್ ಇಯರ್? 2,94,231. ಹಾಗಾದರೆ ಲೆಟ್ ಮಿ ಶೋ ಯೋ ದ ಕ್ಯಾಲ್ಕುಲೇಷನ್. ದ ಗ್ರ್ಯಾಚುಯಿಟಿ ರಿಸೀವ್ಡ್ ಬೈ ಹಿಮ್ ಇಸ್ ಹೌ ಮಚ್ ಇಯರ್? 3,25,000, ರೈಟ್. 3,25,000 ಇಸ್ ದ ಗ್ರ್ಯಾಚುಯಿಟಿ ರಿಸೀವ್ಡ್ ಬೈ ಹಿಮ್ ಮೈನಸ್ ಲೋವೆಸ್ಟ್ ಆಫ್ ದಿಸ್. ವಿಚ್ ಇಸ್ ದ ಲೋವೆಸ್ಟ್ ಆಫ್ ದಿಸ್ ಇಯರ್? 2,94,231. ವಿಚ್ ಇಸ್ ದ ಲೋವೆಸ್ಟ್ ಇಯರ್? ಅದನ್ನು ಲೆಸ್ ಮಾಡಿದರೆ ಹೌ ಮಚ್ ಯು ವಿ ಗೆಟ್? ಸೊ ಇಲ್ಲಿ ನೋಡಿ, ಪ್ರಾಬ್ಲಮಲ್ಲಿ ಎಕ್ಸೆಂಪ್ಟೆಡ್ ಅಮೌಂಟ್ ಗ್ರ್ಯಾಚುಯಿಟಿ ಕೊಟ್ಟಿದ್ದಾರೆ. ಎಕ್ಸೆಂಪ್ಟೆಡ್ ಅಮೌಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ? 2,94,231. ಈಗ ಪ್ರಾಬ್ಲಮಲ್ಲಿ ಟ್ಯಾಕ್ಸಬಲ್ ಗ್ರ್ಯಾಚುಯಿಟಿ ಕ್ಯಾಲ್ಕುಲೇಟ್ ಮಾಡಿದರೆ ಏನು ಮಾಡಬೇಕು? 325,000 ಗ್ರ್ಯಾಚುಯಿಟಿ ಸಿಕ್ಕಿದೆ, ಅದರಲ್ಲಿ ಇಷ್ಟನ್ನು ಲೆಸ್ ಮಾಡಿ, ಉಳಿದದು ಟ್ಯಾಕ್ಸಬಲ್ ಆಗಿರ್ತದೆ. ಅರ್ಥ ಆಯ್ತಲ್ವಾ? ಓಕೆ, ಈಗ ಯಾವುದು ನಾವು ಕ್ಯಾಲ್ಕುಲೇಟ್ ಮಾಡಿರೋದು? ಅವನು ಗ್ರ್ಯಾಚುಯಿಟಿ ಆ್ಯಕ್ಟಲ್ಲಿ ಕವರ್ ಆದರೆ ಎಷ್ಟು ಅಂತ. ಈಗ ನಾಟ್ ಕವರ್ಡ್ ಆದರೆ ಹೇಗೆ ಆಗ್ತದೆ ನೋಡುವ. ಇದು ದಿಸ್ ಇಸ್ ಒನ್ ಆಫ್ ದ ಅನದರ್ ಸೊಲ್ಯೂಷನ್. ಪ್ರಾಬ್ಲಮಲ್ಲಿ ನಿಮ್ಗೆ ಎರಡೂ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳ್ಬೋದು, ಅಥವಾ ಯಾವ್ದಾದ್ರು ಒಂದು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಬೋದು. ಓಕೆ, ಸೊ ನಾಟ್ ಕವರ್ಡಿಗೂ ಕವರ್ಡಿಗೆ ಏನು ಡಿಫ್ರೆನ್ಸ್ ಅಂತ ಫಸ್ಟ್ ನೋಡ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆಸ್ ವೆಲ್ ಆಸ್ ಟು ರಿಮೆಂಬರ್. ಡಿಫ್ರೆನ್ಸ್ ಏನು? ಫಾರ್ಮೆಟ್ ಎರಡು ಒಂದೇ, ಕವರ್ಡ್ ಆದರೂ ಅದೇ, ನಾಟ್ ಕವರ್ಡ್ ಆದರೂ ಅದೇ ಫಾರ್ಮೆಟ್. ತರ್ಡ್ ಪಾಯಿಂಟ್ ಚೇಂಜ್ ಆಗ್ತದೆ. ತರ್ಡ್ ಪಾಯಿಂಟಲ್ಲಿ 15 days ಸ್ಯಾಲರಿ ತಗೊಂಡಿದ್ದೀವಿ, ಇಲ್ಲಿ 1/2 month ಸ್ಯಾಲರಿ ತಗೊಳ್ತೇವೆ, ಒಂದು ಡಿಫ್ರೆನ್ಸ್. ಸೆಕೆಂಡ್ ಡಿಫರೆನ್ಸ್ ಏನಂದರೆ, ಅಲ್ಲಿ ಸರ್ವಿಸ್ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್ ಆ್ಯಂಡ್ ಪಾರ್ಟ್ ದೇರ್ ಆಫ್ ಚಿಲ್ಡ್ರೆ ಇದ್ರೂ ರೌಂಡ್ ಆಫ್ ಮಾಡ್ತೇವೆ ಅರ್ಧಕ್ಕಿಂತ ಜಾಸ್ತಿ ಇದ್ದರೆ, ಆದರೆ ನಾಟ್ ಕವರ್ಡ್ ಆದರೆ ಚಿಲ್ಡ್ರೆ ಇದ್ದರೆ ಬಿಟ್ಟು ಬಿಡ್ತೇವೆ, ಅದೆಷ್ಟೇ ಇರಲಿ. ಈಗ 34 years 11 months ಆದರೂ 34 years ಅಂತಲೇ ತಗೊಳ್ತೇವೆ ನಾಟ್ ಕವರ್ಡಲ್ಲಿ. ಸೆಕೆಂಡ್ ಡಿಫ್ರೆನ್ಸ್. ಆ್ಯಂಡ್ ಥರ್ಡ್ ಡಿಫ್ರೆನ್ಸ್ ಇಸ್ ದಟ್ ಕವರ್ಡ್ ಅಂಡರ್ ಗ್ರ್ಯಾಚುಯಿಟಿ ಆ್ಯಕ್ಟಲ್ಲಿ ಸ್ಯಾಲರಿ ಅಂದರೆ ಯಾವಾಗಲೂ ನಾವು ಯಾವ ತೊಗೋಬೇಕು? ಬೇಸಿಕ್ ಪ್ಲಸ್ ಡಿ ಎ ತೊಗೋಬೇಕು. ಇಲ್ಲಿ ನಾಟ್ ಕವರ್ಡ್ ಅಂಡರ್ ಆ್ಯಕ್ಟ್ ಆದರೆ ಸ್ಯಾಲರಿ ಅಂತ ಹೇಳಿದರೆ ಬೇಸಿಕ್ ತೊಗೋಬೇಕು ಪ್ಲಸ್ ಡಿ ಎ ರಿಟೈರ್ಮೆಂಟ್ ಬೆನಿಫಿಟಲ್ಲಿ ಎಂಟ್ರಿ ಆಗ್ತದೆ ಅಂತ ಇದ್ದರೆ ಮಾತ್ರ ತೊಗೋಬೇಕು. ಡಿ ಎ ಇಸ್ ಟು ಬಿ ಟೇಕನ್ ಓನ್ಲಿ ಇಫ್ ಇಟ್ ಎಂಟರ್ಸ್ ಇನ್ ಟು ರಿಟೈರ್ಮೆಂಟ್ ಬೆನಿಫಿಟ್. ಆ್ಯಂಡ್ ಪ್ಲಸ್ ಕಮಿಷನ್ ತೊಗೋಬೇಕು ಯಾವಾಗ? ಇಫ್ ಇಟ್ ಈಸ್ ಗಿವನ್ ಇನ್ ಎಟ್ ಪರ್ಸೆಂಟೇಜಲ್ಲಿ ಕೊಟ್ಟರೆ ಮಾತ್ರ ನಾವು ಕಮಿಷನ್ ತಗೋಬೇಕು. ದಟ್ ಇಸ್ ಥರ್ಡ್ ಡಿಫ್ರೆನ್ಸ್. ಆ್ಯಂಡ್ ದ ಫೋರ್ತ್ ಡಿಫ್ರೆನ್ಸ್ ಇಸ್ ದಟ್ ಕವರ್ಡ್ ಅಂಡರ್ ಗ್ರ್ಯಾಚುಯಿಟಿ ಆ್ಯಕ್ಟಲ್ಲಿ ಲಾಸ್ಟ್ ಡ್ರಾನ್ ಸ್ಯಾಲರಿ ತಗೋಬೇಕು. ರಿಟೈರ್ ಆಗಬೇಕಾದ್ರೆ ನನ್ನ ಕೈಗೆ ಸಿಕ್ಕಿತ್ತು ಸ್ಯಾಲರಿ ಅದು ತಗೋಬೇಕು. ಅದೇ ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚುಯಿಟಿ ಆಗ್ತಾದರೆ ರಿಟೈರ್ ಆಗುವ ಹಿಂದಿನ 10 ತಿಂಗಳ ಆವರೇಜ್ ಸ್ಯಾಲರಿನ ನಾವು ಕ್ಯಾಲ್ಕುಲೇಷನ್ಗೆ ತಗೋಬೇಕಾಗ್ತದೆ.
ಓಕೆ ಇಲ್ಲಿ ನಾವು ಪ್ರಾಬ್ಲಮ್ ಅನ್ನು ಸೊಲ್ಯೂಷನ್ ನೋಡುವ ಇಲ್ಲಿ ಈಗ ವಾಟ್ ಇಸ್ ಗಿವನ್ ಹಿಯರ್ ದ ಫಾರ್ಮೆಟ್ ಐ ಟೋಲ್ಡ್ ಯು ಒನ್ ಅಂಡ್ ದ ಸೇಮ್ ಫಸ್ಟ್ ಪಾಯಿಂಟ್ ವಿಲ್ ಬಿ ಸೇಮ್ ಸೆಕೆಂಡ್ ಪಾಯಿಂಟ್ ವಿಲ್ ಬಿ ಸೇಮ್ ಥರ್ಡ್ ಪಾಯಿಂಟ್ ಡಿಫ್ರೆನ್ಸ್ ಥರ್ಡ್ ಪಾಯಿಂಟ್ ಹೇಗೆ ನಾವು ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕೀಗ ಹಾಫ್ ಮಂತ್ ಸ್ಯಾಲರಿ ತಗೋಬೇಕಲ್ವಾ ಸ್ಯಾಲರಿ ಅಂತ ಹೇಳಿ ಹೇಳಿದೆ ಬೇಸಿಕ್ ಪ್ಲಸ್ ಡಿ ಎ ಇಫ್ ಇಟ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಪ್ರಾಬ್ಲಮಲ್ಲಿ ಡಿ ಎ ಇತ್ತು ಆದರೆ ರಿಟೈರ್ಮೆಂಟ್ ಬೆನಿಫಿಟಲ್ಲಿ ಎಂಟ್ರಿ ಆಗ್ತದೆ ಎಲ್ಲಿಯೂ ಕೊಡಲಿಲ್ಲ ಹಾಗಾದರೆ ಡಿ ಎ ತಗೋಬೇಕಾ ನೋ ವಿ ಶುಡ್ ನಾಟ್ ಟೇಕ್ ಡಿ ಎ ವಿ ಶುಡ್ ಟೇಕ್ ಓನ್ಲಿ ವಾಟ್ ಬೇಸಿಕ್ ಪ್ಲಸ್ ಕಮಿಷನ್ ಇದ್ದರೆ ಕಮಿಷನ್ ಪ್ರಾಬ್ಲಮಲ್ಲಿ ಇರಲೇ ಇಲ್ಲ ಹಾಗಾದರೆ ಸ್ಯಾಲರಿ ಎಷ್ಟು 12,000 ಕರೆಕ್ಟಾ ಆ್ಯಂಡ್ ರಿಟೈರ್ ಆಗುವಾಗ 12,000 ಇತ್ತು ನಾವು ರಿಟೈರ್ ಆಗುವ ತಿಂಗಳದ್ದು ಸ್ಯಾಲ್ರಿ ತಗೊಳ್ಳೋದಲ್ಲ ಹಿಂದಿನ 10 ತಿಂಗಳು ತಗೋಬೇಕು ಆವರೇಜ್ ಬಟ್ ಪ್ರಾಬ್ಲಮಲ್ಲಿ ಒಂದು ಪಾಯಿಂಟ್ ನೀವು ನೆನಪಿದ್ರೆ ಅಲ್ಲಿ 2012 ಅವರ ಸ್ಯಾಲರಿ ಅಷ್ಟೇ ಇತ್ತಂತೆ ಹಾಗಾದರೆ ಆವರೇಜ್ ಸ್ಯಾಲರಿ 10 ತಿಂಗಳದ್ದು ಆ್ಯಡ್ ಮಾಡಿ ಡಿವೈಡ್ ಬೈ 10 ಮಾಡಿದ್ರೆ ಸೇಮ್ ಬರ್ತದೆ ಕರೆಕ್ಟಾ ಸೊ 12,000 ಐ ವಿಲ್ ಶೋ ಇ ದ ಕ್ಯಾಲ್ಕುಲೇಷನ್ ಇಯರ್ 12,000 ಏಸ್ ಒನ್ ಮಂತ್ ಸ್ಯಾಲರಿ ವಿ ಹ್ಯಾವ್ ಟೇಕ್ ಹಾಫ್ ಅಲ್ಲಿ 15 ಡೇಸ್ ತಗೊಳ್ಳೋದು ಇಲ್ಲಿ ಹಾಫ್ ಮಂತ್ ಸ್ಯಾಲರಿ ಫಾರ್ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್ ಎಷ್ಟು ವರ್ಷ ಸರ್ವಿಸ್ ತಗೋಬೇಕು ನಾವು ಹೇಳಿದೆ 33 ಇಯರ್ಸ್ ಫ್ರಾಕ್ಷನ್ ಆಫ್ ದ ಇಯರ್ ಈಸ್ ಇಗ್ನೋರ್ಡ್ ವಿ ಶುಡ್ ನಾಟ್ ಕನ್ಸಿಡರ್ ಇಟ್ 33 ಇಯರ್ಸ್ ಸೊ ವಾಟ್ ಇಸ್ ಆನ್ಸರ್ ಇಯರ್ 1,98,000 ವಿಚ್ ಈಸ್ ದ ಲೋವೆಸ್ಟ್ ಲೋವೆಸ್ಟ್ ಎಷ್ಟು ಇಲ್ಲಿಗ 3ರಲ್ಲಿ 1,98,000 ಹಾಗಾದರೆ ಅವನಿಗೆ ಹಿ ರಿಸೀವ್ಡ್ ಅ ಗ್ರ್ಯಾಚುಟಿ ಆಫ್ ಹೌ ಮಚ್ ಇಯರ್ ಹಿ ರಿಸೀವ್ಡ್ ಅ ಗ್ರ್ಯಾಚುಟಿ ಆಫ್ ಐ ವಿಲ್ ಶೋ ದ ಕ್ಯಾಲ್ಕುಲೇಷನ್ ಇಯರ್ 3,25,000 ಮೈನಸ್ 1,98,000 ರಿಮೇನಿಂಗ್ ಈಸ್ ಟ್ಯಾಕ್ಸಿಬಲ್ ಓಕೆ 27,000 ವಿಲ್ ಬಿ ದ ಟ್ಯಾಕ್ಸಿಬಲ್ ಗ್ರ್ಯಾಚುಟಿ ಐ ಹೋಪ್ ದಿಸ್ ಕ್ಯಾಲ್ಕುಲೇಷನ್ ಇಸ್ ಕ್ಲಿಯರ್ ಐ ಟೋಲ್ ಯು ದಟ್ ಯು ಮೇ ಆಸ್ ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸಿಬಲ್ ಪೋರ್ಷನ್ ಆಫ್ ದ ಗ್ರ್ಯಾಚುಟಿ ಇಫ್ ಈಸ್ ಕವರ್ಡ್ ಅಂಡರ್ ದ್ಯಾಟ್ ಆರ್ ನಾಟ್ ಕವರ್ಡ್ ಅಂಡರ್ ದ್ಯಾಟ್ ಆರ್ ಯು ಕ್ಯಾನ್ ಆಸ್ ಟು ಕ್ಯಾಲ್ಕುಲೇಟ್ ಇನ್ ದಿಸ್ ಕ್ವಶನ್ ಐ ಹವ್ ಟೇಕನ್ ಸಿಂಪಲ್ ಇಲ್ಲಸ್ಟ್ರೇಷನ್ ವೇರ್ ಐ ವಾಂಟೆಡ್ ಟು ಕಂಪೇರ್ ದಿ ಬೋತ್ ಆಫ್ ದಿಸ್ ಕ್ಯಾಲ್ಕುಲೇಷನ್ಸ್ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಥ್ಯಾಂಕ್ ಯು